ಚುನಾವಣಾ ನೀತಿ ಉಲ್ಲಂಘಿಸಿ ಮನೆಯ ಬಾತ್ರೂಮ್ ಕಬೋರ್ಡಿನಲ್ಲಿ 30 ಲಕ್ಷ ಬಚ್ಚಿಟ್ಟಿದ್ದ ಬಾಯಿ ಪಕ್ಷದ ಹನುಮಯ್ಯ. ಅಯ್ಯೋ ಇವನು ಬಾಯಿಗೆ ಮಣ್ಣು ಹಾಕ ಅಲ್ಲ, ಆ ದುಡ್ಡು ಏನಾದರೂ ನನ್ನ ಕೈ ಸಿಕ್ಕಿದ್ರೆ ಬಾತ್ರೂಮ್ ಅಲ್ಲಲ್ಲ ಅದನ್ನು ಮರಿ ಮಾಡಿ ಇನ್ನ ಮೊಮ್ಮಗನ ಮಾಡಿ ಮರಿ ಮೊಮ್ಮಗನ ಮಾಡಿ ನಾನು ಬೆಳೀತಾ ಇದ್ದಲ್ಲ. ಏನು ಮಾಡೋದು, ನನ್ನ ಹಣೆಯಲ್ಲಿ ನಮ್ಮಪ್ಪ ಸರಿಯಾಗಿ ಬರೀಲಿಲ್ಲ. ಯಾಕೆಂತಂದರೆ ಅವನು ಓದು ಬರಹ ಕಲ್ತಿದ್ರೆ ತಾನೇ ನನಗೆ ಸರಿಯಾಗಿ ಬರಿತಾ ಇದ್ದ. ಹಾನು ಕಲೀಲಿಲ್ಲ, ಆ ಹಾನು ಕಲೀಲಿತ್ತು. ATM ದರೋಡೆ, 20 ಲಕ್ಷ ದೋಚಿದ ಕದಿಮರು, ಕಳ್ಳರ ಜಾಡು ಹಿಡಿದು ಹೊರಟ ಪೊಲೀಸನವರು. ಓಹೋ, ಸರಿಯಾಗಿ ಸಿಗಾಕೊಂಡಲ್ಲ ಅಪ್ಪ ಅವನು. ಸಿಕ್ಕಿದ್ದಲ್ಲ ಕಳ್ಳ, ಕಳ್ಳ ಸಿಗಾಕೊಂಡ, ಕಳ್ಳು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಇವತ್ತು ಸರಿಯಾಗಿ ತಗಲ. ಹೌದಾ, ಎಲ್ಲಿ ಸಿಗಾಕೊಂಡ? ಪೇಪರ್ ಓದ್ತಾ ಇದ್ದ, ತಗಲ ಕಣ. ಏನಯ್ಯ ಪುಗ್ಸಟ್ಟೆ ಪಾಂಡು, 3 ತಿಂಗಳಿಂದ ನನಗೆ ಬಡ್ಡಿ ಕೊಡದೆ ಹಂಗೇ ಸುತ್ತಾಡ್ತಾ ಇದ್ದೆ, ಇವತ್ತು ಸರಿಯಾಗಿ ತಗಲ. ಬಾಸು, ನಾನೇನು ತಲೆ ಮರ್ಸ್ಕೊಂಡಿಲ್ಲ, ತಲೆ ಎತ್ಕೊಂಡೇ ಓಡಾಡ್ತಾ ಇದ್ದೀನಿ. ಹೇ ಮಸಾಜ್ ಅಂತ ನನಗೆ ತಲೆ ಮರೆಸ್ತೀಯ ನೀನು? ಏ ಮನೆಯಾಳ, ಮನೆಗೆ ಬಾರೋ. ಕಂಬಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಆ ಮುಳುಕಟ್ಟಮ್ಮನ ಬಾಸು, ಬೇಡ ಬಾಸು. ಹೋದ್ಸಲ ಆ ಮುಳುಕಟ್ಟಮ್ಮನ ಮುಖ ನೋಡ್ಬಿಟ್ಟು 3 ವಾರ ಸುಧಾರಿಸ್ಕೊಂಡಿದ್ದೀನಿ ನಾನು. ಹೌದಾ, ಹಾಗಾದ್ರೆ ಬಡ್ಡಿ ಕೊಡು. ಬಡ್ಡಿನ ಬಿಟ್ಟಿದ ಬಸ್ಸು? ಆಯ್ತು ಬಸ್ಸು, ಕೊಡ್ತಾ ಇದ್ದೀನಿ. ಎಲ್ಲ ತಲ್ಲ, ಒಂದು ನಿಮಿಷ ಬಸ್ಸು. ಬಸ್ಸು ನಿಮ್ಮ ಎರಡನೇ ಹೆಂಡತಿ ಸುರ್ಸುರು ಬತ್ತಿ ಸುಂದರಮ್ಮ ಅಲ್ಲಿ ನೋಡಿ ಬರ್ತಾ ಇದ್ದಾರೆ. ಕರ್ನಾಟಕ ಬಡ್ಡಿ ಬರ ನನಗೆ ಸುರ್ಸು ಬತ್ತಿ ಸುಂದರಮ್ಮ ಅಂತ ಹೇಳಿ ನನಗೆ ಬತ್ತಿ ಇಟ್ಟು ನೋಡೋಗ್ಬಿಟ್ಟಲ್ಲ. ಇವನು ಸಿಗ್ತಾನೆ, ಎಲ್ಲಿ ಹೋಗ್ತಾನೆ ನನ್ನನ್ನು ಬಿಟ್ಬಿಟ್ಟು. ಸಿಕ್ಕಿದ್ರೆ ಕಾದಿದೆ ಅವರಿಗೆ ಮಾರಿ ಹಬ್ಬ. ಕೋಳಿ ಮೊಟ್ಟೆ ಇಡ್ತಾ ನೋಡೋ, ಕೋಳಿ ಮೊಟ್ಟೆ ಇಡೋದು ದೊಡ್ಡ ವಿಷಯ ಅಲ್ಲಪ್ಪ, ಚಿಕ್ಕ ವಿಷಯ. ಓ ಹಾಗಾದ್ರೆ ನೀನ್ ಮೊಟ್ಟೆ ಇಡು ನೋಡೋಣ. ಅದೆಲ್ಲ ಆಗುತ್ತೆ, ನಾನ್ ಮೊಟ್ಟೆ ಇಡಕ್ ಆಗುತ್ತೇನೋ ನೋಡ್ದೆ. ಚಿಕ್ಕ ವಿಷಯ ಅಂದೆ ತತ್ತೆ ಐದ ಹೊರ. ನನಗೆ ಮೊಟ್ಟೆ ಇಡು ಅಂತೀಯ? ಆ ಬೇಕಪ್ಪನಿ ಹೇಳಿದ್ರೆ ನನಗೆ ಕೋಳಿಗೆ ಮರಿ ಮಾಡು ಅಂತ ಹೇಳ್ತಾನೆ. ಯಾಕೋ ಕೋಳಿಗೂ ನನಗೂ ಹಾಗೆ ಬರ್ತಾನೆ ಇಲ್ಲ. ಇನ್ಮೇಲೆ ಕುರಿ ಮರಿ ಮಾಡಿಸೋದೇ ಒಳ್ಳೆ, ಅದನ್ನೇ ಆ ಬೇಕಪ್ಪನಿಗೆ ಹೇಳಿ ಹಳ್ಳಿಗೆ ಬರೋ ಹಾಗೆ ಮಾಡ್ತೀನಿ. ಇತ್ತೀಚೆಗೆ ನೀವು ತುಂಬಾ ಸುಳ್ಳು ಹೇಳೋದು ಕಲ್ತಿದ್ದೀರಾ ಅಪ್ಪ. ಓಹೋ, ನಿಮಗೂ ನಿಜ ಏನಂತ ಗೊತ್ತಾಯ್ತಾ? ಹಾಗಾದ್ರೆ ಒಪ್ಕೋತಿದ್ದೀರಾ ಸುಳ್ಳು ಅಂತ? ನೋಡಿ, ಯಾವಾಗಲೂ ನಿಜ ಹೇಳಿದ್ರೆ ಅದು ಮಜಾ ಇರಲ್ಲಪ್ಪ. ಸರಿ, ಇವಾಗ ನಿಜ ಹೇಳಿ, ಎಲ್ಲಿದ್ದೀರಾ? ನಿಜ ಹೇಳ, ನಿಮ್ಮ ಹತ್ರನೇ ಇದ್ದೀನಿ. ಹಾ, ಮತ್ತೆ ಸುಳ್ಳಾ? ಸ್ವಲ್ಪ ಹಿಂತೀರಿ ನೋಡಿ, ಅಲ್ಲೇ ಇಲ್ಲೇ ಇದ್ದೀರಿ. ಸೋ ನಿಮ್ಮ ಮೇಲ್ ಬನ್ನಿ. ಬಂದೆ.
ಎಷ್ಟು ಆಟ ಆಡಿಸ್ತೀರಪ್ಪ ನೀವು? ಸಾರಿಯಪ್ಪ, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಯಾವಾಗಲೂ ಕೆಲಸ ಕೆಲಸ ಅಂತೀರಾ, ಆದರೆ ಏನು ಕೆಲಸ ಅಂತ ಹೇಳೇ ಇಲ್ಲ. ಏನು ಕೆಲಸ ಅಂತ ನನಗೇ ಗೊತ್ತಿರೋದಿಲ್ಲ, ನಾನು ಮಾಡಿದ ಮೇಲೆ ಅದು ಏನು ಅಂತ ನೋಡಿದವ್ರು ಹೇಳ್ತಾರೆ. ತುಂಬ ತರಲೆ ಅಪ್ಪ ನೀವು, ಚಿಕ್ಕ ವಯಸ್ಸಿಂದನೂ ಹೀಗೇನಾ? ಚಿಕ್ಕವನಾಗಿದ್ದಾಗ ನಾನು ಫಸ್ಟ್ ರ್ಯಾಂಕ್ ರಾಜು. ಮಾತ್ರ ಹೀಗೇನಾ ಅಥವಾ ನಿಮ್ಮ ಫ್ಯಾಮಿಲಿ ಪೂರ್ತಿ ಹೀಗೇನಾ? ನಮ್ಮಪ್ಪನ ಸ್ವಲ್ಪ ಹಾಗೇನೆ. ಅವರೂ ತರಲೆನಾ? ಅವರು ತರಲೆ ಅಲ್ಲಪ್ಪ. ಮತ್ತೆ ಅವರು ಖ್ಯಾತೆನೆ. ಖ್ಯಾತೆನಾ? ನಮ್ಮಪ್ಪ ಖ್ಯಾತೆ ಕೃಷ್ಣಪ್ಪ ಅಂತಾನೆ ಫೇಮಸ್. ಎಲ್ಲಿದ್ದಾರೆ ನಿಮ್ಮಪ್ಪ? ಖ್ಯಾತೆ ಕೃಷ್ಣಪ್ಪ ಖ್ಯಾತ್ಸ್ ಅಂದ್ರ? ಓ, ಊರ ಹೆಸರಲ್ಲೂ ಖ್ಯಾತೆನಾ? ಬ್ಯಾಂಕ್ ಖಾತೆನಲ್ಲಿ ಒಂದು ರೂಪಾಯಿ ಇಲ್ಲಪ್ಪ, ಅದು ಖ್ಯಾತಿ. ಊರಿನಲ್ಲಿ ಖ್ಯಾತ ಕಲಾವಿದ ಪಾಂಡುರಂಗ. ಒಂದು ನಿಮಿಷ. ಹೇಳು ಬಸ್ಗೆ. ಅಲ್ಲ ಪಾಂಡು, ಎಲ್ಲಿದ್ಯೋ? ಮೀಟಿಂಗ್ ಅಲ್ಲ. ಲೇ ಕಳ್ಳ, ನಂಗೆ ಗೊತ್ತಿಲ್ಲ ಭಾನು ಜೊತೆ ಮೀಟಿಂಗು. ಹಾ ಸರಿ ನೋಡು, ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನನಗೆ ಫೋನ್ ಮಾಡು, ಅರ್ಜೆಂಟು ಮಾತಾಡ್ಬೇಕು ನಿನ್ನ ಹತ್ರ. ಅರ್ಜೆಂಟಾ? ಹಾ. ಏನದು ವಿಷಯ ಇಲ್ಲೇ ಹೇಳೋ? ಏ ನೀನು ಎಲ್ಲಿರ್ತೀಯ ಅಲ್ಲಿ ಹೇಳ ಬರ್ತೀನಿ, ಇಲ್ಲೆಲ್ಲ ಹೇಳೋಕ್ಕಾಗಲ್ಲ. ಇಲ್ಲೇ ಜಿಂಕೆ ಪಾರ್ಕ್ ಹತ್ರ. ಜಿಂಕೆ ಪಾರ್ಕ? ಸರಿ ಸರಿ, ಅಲ್ಲೇ ಇರು, ಬಂದ್ಬಿಡ್ತೀನಿ. ಇಲ್ಲಿಗೆ ಬರ್ತೀಯಾ? ಹೇ ಇಲ್ಲಿಗ. ಹಲೋ ಹಲೋ, ಎಲ್ಲ ಇವಣ ಕಾಲ್ ಕಟ್ ಮಾಡ್ದ? ಯಾರು ಆ ಬಾಣ್ಲಿ ಬಾಸ್ಕಿನಾ? ಹೌದು. ಏನು ಬೆಳಗ್ಗೆ ಬೆಳಗ್ಗೆನೆ ಪಾರ್ಟಿನಾ? ಏ ಇಲ್ಲಪ್ಪ. ಪಂಡು, ಏನ್ ಮಾಡ್ರು? ಇನ್ನೇನ್ ಬೇರೆ ಕ್ಯಾಮೆ ನಿಮ್ಗೆ? ಅದೇ ಮ್ಯಾಟ್ರ್ ತಾನೇ? ಮ್ಯಾಟ್ರು ಅದಲ್ಲಪ್ಪ, ಇದು ಬೇರೆ ಮ್ಯಾಟ್ರು ಸ್ವಲ್ಪ. ಏನು ಈ ಸಲ ಏನಾದ್ರು ಕಿತಾಪತಿ ಮಾಡ್ಕೊಂಡ್ರೆ ಇಬ್ರಿಗೂ ದೆವ್ವ ಬಿಡಿಸ್ತೀನಿ, ಬರ್ತೀನಿ, ಹುಷಾರು. ಬಾಯ್. ಏನಪ್ಪ ಬಿಸ್ನೆಸ್? ಪಾಂಡು, ನಮ್ಮ ಏರಿಯಾಗೆ ಒಬ್ಬ ಬಾಬಾ ಬಂದಿದ್ದಂತೆ. ಏನೇ ಕಷ್ಟ ನಷ್ಟ ಏನೇ ಇರಲಿ ಎಲ್ಲದಕ್ಕೂ ಪರಿಹಾರ ಕೊಡ್ತಾನಂತೆ. ಹೌದಾ? ಓ, ಈ ಬೋರ್ಡ್ ತಲೆ ಇಟ್ಕೊಂಡು ಏನಾದರೂ ಪವರ್ ಮಾಡ್ತಾನ? ಯಾವಾಗಲೂ ತಮಾಷೆನೇ ನಿಂಗೆ. ಅಲ್ಲಪ್ಪ, ಅದೇನೋ ಅಂತಾರಲ್ಲ, ತಾತನಿಗೆ ಶುಗರ್ ಚಿಂತೆ, ಮೊಮ್ಮಗಂಗೆ ಫಿಗರ್ ಚಿಂತೆ. మిమ్మల్ని ఎక్కడూ చూసినే. ఆ, మీరు పాండు బాస్కి? పాండు కాదా బాస్కి? అరే ఇస్కి నీవు దేవేంద్రప్ప బాస్కి వాస్తే బర్తా ఇల్వా అలా? ಆಸ್ತಿ ಬಂದಾಗಲೇ ಅಂದ್ಕೊಂಡೆ ಇದು ಯಾವುದೋ ಗಡ್ಬಡ ಅಂತ.
ಏನ್ ದೇವೇಂದ್ರಪ್ಪನವ್ರೆ ನಿಮ್ ಪ್ರಾಬ್ಲಮ್ ಅಂತೀರಾ? ದೇವುಡು ದೇವೇಂದ್ರಪ್ಪ ಕಾದು ದೇವುಡು ಅನ್ರಿ. ಅದ್ ಸರಿ, ದೇವೋತ್ತರ ಯಾಕೆ ಮುದಿ ಮಾಡ್ಕೋತಾ ಇದ್ದೀರಾ? ಒಂದು ವಾರದಿಂದ ಹೊಟ್ಟೆ ಕೆಟ್ಟ ಹೋಗ್ಬಿಟ್ಟಿದೆ. ಬರೀ ಗುಡುಗುಡು ಗಡಗಡ ಅಂತ ವಿಚಿತ್ರ ಶಬ್ದ ಹೊಟ್ಟೆನಲ್ಲಿ. ಓನ್ಲಿ ಇನ್ಕಮಿಂಗು, ನೋ ಔಟ್ ಗೋಯಿಂಗು. ಅದಕ್ಕೆ ತರಾವರಿ ರಿಂಗ್ ಟೋನ್ಗಳು ಬರ್ತಾ ಇರೋದು ಕ್ವೈಟ್ ನನ್ ಕಷ್ಟ ನನಗೆ. ನಿಮಗೆ ತಮಾಷೆನಾ? ಮತ್ತೇನು ಸಮಾಚಾರ ಈ ಕಡೆಗೆ? ಈ ಶಾಸ್ತ್ರಿ ಮನೆ ಆ ಕಡೆನಾ? ಶಾಸ್ತ್ರಿ ರವಿಶಾಸ್ತ್ರಿ ಅವರ. ನಾನು ಬರಲ ಅವ್ರು ನೋಡೋಕ್ಕೆ. ಅವ್ರು ನೋಡಿ ತುಂಬ ದಿವಸ ಆಗಿತ್ತು. ಅಯ್ಯೋ, ಕ್ರಿಕೆಟರ್ ರವಿಶಾಸ್ತ್ರಿ ಕಾದು ಸುಬ್ಬಾಶಾಸ್ತ್ರಿ ಗಾರು. ಓ, ಸುಬ್ಬಾಶಾಸ್ತ್ರಿಗಳು ಮನೆನಾ? ಅದು ಇರೋದು ಆ ಕಡೆಗಪ್ಪ ದೇವರು. ಮೋಸ್ಟ್ಲಿ ಆಗಲೇ ದುಡ್ಡು ವಾಪಸ್ ಕೊಟ್ಟು ಹೋಗ್ಬೇಕು ಅನ್ಸುತ್ತೆ. ಹಾಂ, ಇರ್ಬೇಕು ಇರ್ಬೇಕು ಇರ್ಬೇಕು. ಹಾಗಾದರೆ ಈ ದುಡ್ಡು ನಾನು ಅವ್ರಿಗೆ ಕೊಡಬೇಕಾ? ಅವ್ರು ನನಗೆ ಕೊಟ್ರ? ನೀವು ನನಗೆ ಕೊಡ್ಬೇಕಾಗಿತ್ತಲ್ಲ ದೇವ್ರು. ಬಂತು ನೋಡಿ ದೇವ್ರು, ಮುಂದಿನ ತಿಂಗಳಿಂದ ಲೇಟ್ ಮಾಡೋ ಹಾಗಿಲ್ಲ, ಕರೆಕ್ಟ್ ಟೈಮಿಗೆ ಕೊಡಬೇಕು. ಸರಿಯಲ್ಲಿ ಹೋಯ್ತಾ? ಹೌದು, ಇಲ್ಲಾದ್ರೆ ಬಡ್ಡಿ ಜಾಸ್ತಿ ಆಗ್ಬಿಡುತ್ತೆ. ಪಾಂಡುಗಾರು ನಾನು ಎಕ್ಕಡ ಪೋವಾಲಿ? ದೇವ್ರಿಗಾರು ನಿಮಗೆ ಹೊಟ್ಟೆ ಕೆಟ್ಟಿದೆ, ಮರ್ತು ಬಿಟ್ಟಿದ್ದೀರಾ? ಈಗ ನೀವು ಸುಲಭ ಶೌಚಾಲಯಕ್ಕೆ ಹೋಗ್ತೀರಾ, 5 ರೂಪಾಯಿ ಕೊಡ್ತೀರಾ, ಸಲೀಸಾಗಿ ಎಲ್ಲ ಮುಗಿಸ್ತೀರಾ, ಆಮೇಲೆ ನೇರ ಮನೆಗೆ ಹೋಗ್ತೀರಾ. ದೇವ್ರು 2 ಸಲ ಹೋಗ್ಬಿಡಿ, ಸುಲಭ ಅತಿ ಸುಲಭ, ಸರಳ ಅತಿ ಸರಳ, ವಿರಳ ನಿಮ್ಮಂತ ಸಿಗೋದು ತುಂಬ ವಿರಳ. ಹಂಗ ನಾನು ಎಲ್ಲಿದ್ದೀನಿ? ನಾನು ಯಾಕೆ ಇಲ್ಲಿ ಬಂದೆ? ಪಾಂಡುಗಾರು ನನ್ನ ಕೈ ತಡಿಯಕ್ಕೆ ಆಗ್ತಿಲ್ಲ, ನಾನು ಬರ್ತೀನಿ. ಅರೆ ಅಜ 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 ಅಜ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.